ಕಾಕಾಳಪ್ಪ ಇದೊಳ್ಳೆ ಸಂದಾಗದೆ ಮೇಡಮ್ ಅವರೇ, ನೀವೇ ತಾನೇ ಈ ಆಟ ಶುರು ಮಾಡಿದ್ದು? ಶುರು ಮಾಡಿದ್ದೇನೋ ನಾನೇ, ಆದ್ರೆ ಯಾಕೋ ಈ ಆಟ ತುಂಬಾ ಬೋರ್ ಹೊಡಿಸ್ತಿದೆ. ಲವರ್ಸ್ ಆಟಕ್ಕಿಂತ ಗಂಡ ಹೆಂಡತಿ ಆಟನೇ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ. ನಾನು ಒಂದು ತೀರ್ಮಾನ ಮಾಡಿವ್ನಿ, ಇಂದಾಕೆ ಐಶ್ವರ್ಯದ ಪಕ್ಕದಾಗ ನಾನೇ ಮಲ್ಕಂತೀನಿ. ಅಬ್ಬಾ ಅದೇನೋ ಒಳ್ಳೆ ಕೆಲಸನೇಯ, ಆದ್ರೂ ನೀನು ಮನಗಿದ್ದಾಗ ನಿದ್ದೆಗೆ ಅಂದಾಗೆ ಐಸು ಮೇಡಮ್ ಅವ್ರ ಕೈ ಹಾಕೋದು ಕಾಲ್ ಹಾಕೋದು ಮಾಡಿದ್ರೆ ನಿನ್ನ ತಾತ ಗೆತ್ತಿ ಬರಕ್ಕಿಲ್ವೇ? ಅಯ್ಯೋ ನಿನ್ನ ಗೆತ್ತಿ ಮಾಡ್ಕೊಳ್ಳೋ ವಯಸ್ಸು ಎಂದೋ ಮುಗ್ದೋಯ್ತು ಕಂಡ್ಲ. ಇನ್ ನಾನು ಹೋಗಿ ಜಿಮ್ ತಗೊಂಬಂದು ಇಲ್ಲೇ ಮಲ್ಕತ್ತೀನಿ. ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಲ್ಲ, ಅಷ್ಟು ಸಾಕು. ಐಸು ಮೇಡಮ್ ಅವರೇ ಜೋಡಿ ಸಂದಾಗಿರ್ತದೆ, ಮನೆ ಕಳಿ. ಐಸು ಮೇಡಮ್ ಅವರೇ ಶುಭರಾತ್ರಿ. ಯೋಚನೆ ಮಾಡು, ಸುಮ್ಕೆ ಇಲ್ಲಿ ಬಂದ್ ಯಾಕೆ ನೆಮ್ಮದಿ ಹಾಳು ಮಾಡ್ಕೊಂಡಿ? ದಿನ ಎಲ್ಲಿ ಮಲಗ್ತೀವಿ ಅಲ್ಲೇ ಮಲ್ಕೋವಾಗ. ನೀ ಬರಕ್ಕಿಲ್ಲ ಅಂದೆ ಅಲ್ವೇ, ಈಗ ಮಾತಾಡ್ಬೇಡ ಸುಮ್ಕೆ ಬಿದ್ವ. ಐಸು ಮೇಡಮ್ ಅವರೇ, ಅವ್ವನ ಸವಾಸ ನಿಮ್ಗಿನ್ನ ಗೊತ್ತಿಲ್ಲ. ತಾತ ಗೋತ ಹೊಡೆದಿರ್ಬೋದು, ಆದ್ರೆ ಹಳೆ ನೆನಪುಗಳೆಲ್ಲ ಹಂಗೆ ಅವೆ. ಹೌದು, ರಾತ್ರಿ ಎಲ್ಲ ಹಳೆ ನೆನಪಿನಾಗೆ ನಿಮ್ಗೇನಾನ ಮಾಡಿದ್ರೆ ಕಷ್ಟ ಆಗಕ್ಕಿಲ್ವೇ? ಹಾಗೆಲ್ಲ ಏನು ಆಗೋದಿಲ್ಲ, ನೀ ಬರಲ್ಲ ಅಂತ ಹೇಳಿದ್ರಿ ತಾನೆ, ಮತ್ತೆ ಯಾಕೆ ಮಾತಾಡ್ತಿದ್ದೀರಾ? ಸುಮ್ಮನೆ ಮಲ್ಕೊಳ್ಳಿ. ಅಲ್ಲ, ಒಳ್ಳೇದೇಳಿ ನಾವ್ಯಾಕೆ ಕೆಟ್ಟವರಾಗೋಣ? ಸರಿ, ಏನೋ ಮಾಡಿ ಮೇಡಮ್ ಅವರೇ. ಇನ್ನೊಂದ್ಕಿಂತ ಶುಭರಾತ್ರಿ. ಅವ್ವ ಶುಭರಾತ್ರಿ. ಅಜ್ಜಿ ನೀವು ಮಲ್ಕೊಳ್ಳಿ ಬನ್ನಿ. ಐಸು ಮೇಡಮ್ ಅವರೇ, ಸಾರು ನನಗೆ ಗೊತ್ತಿದೆ. ಅಲ್ಲ, ಕತ್ಲಲ್ಲಿ ಬಿದ್ಗಿದ್ ಬಿಟ್ಟಿರಾ ಅಂತ ಹೇಳ್ದೆ ಆಟೆಯ. ಮೂರನೇ ಕಿತ್ತ ಶುಭರಾತ್ರಿ ಮೇಡಮ್ ಅವರೇ. ಇಷ್ಟಲ್ಲ ಹೇಳಿದ್ದೀನಿ ಹೇಳ್ತೀರಾ, ಸುಮ್ಮನೆ ಮಲ್ಕೊಳ್ಳಿ. ಅಲ್ಲ, ಹೇಳಿಕೆ ಮಾತು ಕೇಳಬಾರ್ದು ಅನ್ನೋದೇನೋ ಸರಿ, ಆದ್ರೆ ಎಚ್ಚರಿಕೆ ಮಾತನ್ನು ಕೇಳಲ್ಲ ಅಂದ್ರೆ ಹಣೆ ಬರ ಅನ್ಬೇಕಷ್ಟೇಯ. ಓಲಿ ಬಿಡಿ, ಹಣೆ ಬರ ಹಾಕೆ ಓಣೆ ಯಾರು? ಐಸು ಮೇಡಮ್ ಅವರೇ, ಇವತ್ತು ರಾತ್ರಿ ನಿಮ್ಮನ್ನು ಕಾಪಾಡೋರು ಯಾರು? ದೇವ್ರೆ ನಮ್ಮ ಐಸು ಮೇಡಮ್ ಅವ್ರು ಕಾಪಾಡಪ್ಪ. ಪಾಪ ಐಸು ಮೇಡಮ್ ಅವ್ರು. ಅಯ್ಯೋ ಅಯ್ಯೋ, ಐದು, ನಾಲ್ಕು, ಮೂರು, ಎರಡು, ಒಂದು. ಹಾ,
ಇಷ್ಟೊಂದು ಗುರ್ಕೆ ಹೊಡಿತಾ ಇದಾರೆ? ಇದೆಲ್ಲ ಯಾವ ಲೆಕ್ಕ ಅಲ್ವೇ? ಹೀಗಾದ್ರೆ ಹೆಂಗ್ ನಿದ್ದೆ ಮಾಡೋದು? ನಾನು ಕರ್ಕ ಬರಕ್ಕಿನ್ನ ಮುಂಚೆನೆ ಅಪಾಯ ಅದೇ ಅಂತ ಹೆದರಿಕೆ ಕೊಟ್ಟೆ, ನೀವು ನನ್ನೇ ಆಡ್ಕೊಂಡ್ರಿ, ಈಗ ಅನ್ಭವಿಸಿ. ಹತ್ತು ಕರೆದು ಔತ್ನ ಮಾಡಿಸ್ಕೊಂಡ್ರಲ್ಲ, ಈಗ ಅನ್ಭವಿಸ್ಬೇಕಷ್ಟೇ. ನಿಮ್ನ ಬನ್ನಿ ಎಂದೆ ತಾನೆ, ಯಾಕೆ ಬರ್ಲಿಲ್ಲ? ಹಂಗನ್ಬಿಟ್ಟು ಹೋಗ, ಹೋಗುನ್ ಕರ್ಕೊಂಬಂದ್ಬಿಡದೆ. ಬುದ್ಧಿ ಇಲ್ಲ ಬುಡಿ ಮೇಡಮ್ ಅವ್ರೆ, ಬುದ್ಧಿ ಇಲ್ಲ ಅದಕ್ಕೆ ಹೀಗಾಗಿದ್ದು. ಅಯ್ಯೋ, ಒಂದ್ ನಿಮಿಷ ಇರಿ ಆಯ್ತು ಮೇಡಮ್ ಅವ್ರೆ. ಇದು ಬೇರೆ. ಕಣ್ ಬಿಡವ ಏನ್ ಮಗ, ನೀನ್ ಮಂಚದ ಮ್ಯಾಗ್ ಬಂದಿಯಾ? ಅಲ್ಲ ಕಣವ್ವ, ಅದ್ ಯಾಕ ಹಿಂಗ್ ಗೊರ್ಕೆ ಹೊಡ್ದಿ? ಏ, ನಾನ್ ಗೊರ್ಕೆ ಹೊಡೆದ್ನ ಇಲ್ವಲ್ಲ ಅವ್ವ? ಅದ್ ಗೊರ್ಕೆ ಶಬ್ದ ಬಂದಂಗ್ ಬತ್ತಾ ಇಲ್ಲ, ನಮ್ ಸೀಮೆಣ್ಣೆ ಮೋಟರ್ ಶಬ್ದ ಬಂದಂಗ್ ಬತ್ತಾದೆ. ಗೊರ್ಕೆ ಕಾಟ ತಡೆಯಕ್ಕಾಗದೆ ನಮ್ ತಾತ ಗೋತ ಹೊಡೆದ ಅನ್ನಿಸ್ತದೆ. ಸುಮ್ಕೆ ಏನೇನೋ ಹೇಳ್ಬೇಡ ಕಂಡ್ಲ. ಅವರು ಹಿಂಗಯ್ಯ ಅನ್ಮೇಲಾಣೆ ಆಗಿ ಗೊರ್ಕೆ ಹೊಡಿತೀಯ ಅಂತ ದಿನ ಹೇಳೋರು. ಅಲ್ಲಿ ಸುಳ್ಳು ಆಣೆ ಮಾಡಿದ್ದಕ್ಕೇನೆ ಅವರು ಅಷ್ಟು ಬೀರ್ನೆ ಶಿವನ್ ಪಾದ ಸೇರ್ಕೊಂಡಿದ್ದು. ಈಗ ನೀನು ಅದೇ ಸುಳ್ಳು ಹೇಳಿಯೇ. ಅಯ್ಯೋ ಇಲ್ಲ ಅಜ್ಜಿ, ಯಾರು ಹೇಳಿ ನೀವು ಗೊರ್ಕೆ ಹೊಡಿತಾ ಇದ್ದೀರಾ ಅಂತ? ಅವ್ರಿಗೆಲ್ಲ ಕನ್ಸ್ ಬಿದ್ದಿರ್ಬೇಕು. ನೀವ್ ಮಲ್ಕೊಳ್ಳಿ ಅಜ್ಜಿ, ಮಲ್ಕೊಳ್ಳಿ.
ಅಯ್ಯೋ ಮೇಡಂ ಅವರೇ ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಸುಮ್ಮನಿರಿ ಅಯ್ಯೋ ಹೋಗಿ ಬಿಟ್ರೆ ಆಗಲ್ಲ ಅಯ್ಯೋ ನನಗೆ ಯಾಕೋ ಸಾನೆ ಭಯ ಆಯ್ತದೆ Thank you.
ಏನಿಲ್ಲ ಅಂದ್ರೂ ಸ್ವಲ್ಪ ಸ್ವಾಭಿಮಾನನಾದರೂ ಇರಬೇಕು. ಆದ್ರೆ ಈ ವ್ಯಕ್ತಿಗೆ ಅದೆಲ್ಲ ಏನು ಇಲ್ಲ ಅನ್ಸುತ್ತೆ. ಇಂಥವ್ರಿಗೆಲ್ಲ ಸಮಾಧಾನವಾಗಿ ಹೇಳಿದ್ರೆ ಅರ್ಥ ಆಗಲ್ಲ, ಬೈದು ಹೇಳಿದ್ರೇನೆ ತಿಳ್ಕೊಳ್ಳೋದು. ಎಕ್ಸ್ಕ್ಯೂಸ್ ಮೀ, ಏನು ಈ ಮನೇಲಿ ಛತ್ರದಲ್ಲಿ ಸಿಕ್ತಾಗೆ ಮೂರು ಟೈಮ್ ಬಿಟ್ಟು ಊಟ ಬೇಕು ಅಂದಾಗೆಲ್ಲ ಕಾಫಿ ಸಿಗುತ್ತೆ ಅಂತ ಇಲ್ಲೇ ಇದ್ಬಿಡೋಣ ಅಂತ ಪ್ಲಾನ್ ಮಾಡಿದ್ಯಾ? ಓ, ಹೋಗ್ಬೇಕಾದ್ರೆ ವಾರ್ನ್ ಮಾಡ್ಬೋದವಳು, ವಾಪಸ್ ಬಂದ್ಮೇಲೆ ಏನೋ ಹೇಳಿದೆ ಸುಮ್ಮನಾಗಿದ್ದಾಳೆ. ಅಂದ್ರೆ ನಿನ್ನೆ ಹೇಳಿದ್ದೆಲ್ಲ ಮರ್ತು ಬಿಟ್ಟಿದ್ದಾಳೆ ಅಂತ ಅನ್ಕೊಂಡ್ಯಾ? ಬೇರೆ ಪ್ರಾಬ್ಲಮ್ ಇತ್ತು ಅಂತ ಸುಮ್ಮನೆ ಇದ್ದೆ ಅಷ್ಟೇ. ನಾನು ಅದನ್ನ ಮರ್ತಿಲ್ಲ, ಮರೆಯೋದು ಇಲ್ಲ. ಅಲ್ಲ, ಇಷ್ಟು ಹೇಳಿದ್ಮೇಲೂ ಅದು ಯಾವ ಮುಖ ಇಟ್ಕೊಂಡು ಈ ಮನೆಯಲ್ಲಿ ಇದೆಯಾ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಓಡ್ ಹೋಗಿ ಜೀವನದಲ್ಲಿ ಇದೊಂದಾದ್ರೂ ಒಳ್ಳೆ ಕೆಲಸ ಮಾಡು. ಅಟ್ ಲೀಸ್ಟ್ ಕಮ್ಲಿ ಜೀವನನಾದ್ರೂ ಸರಿ ಹೋಗುತ್ತೆ, ಈ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಹಲೋ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ನನ್ನ ಕಣ್ಣು ಕಾಣಿಸ್ದಾಗೆ ಈ ಮನೆ ಬಿಟ್ಟು ಹೋದ್ರೆ ನಿನಗೆ ಒಳ್ಳೇದು. ಇಲ್ಲೇ ಉಳ್ಕೊಂಡೇಂತ ಇಟ್ಕೋ, ನಾನು ಸುಮ್ಮನಿರಲ್ಲ. ಎಷ್ಟು ಬೈದ್ರು ನಾಚಿಕೆನೆ ಆಗಲ್ಲ ಅನ್ಸುತ್ತೆ. ಇವನು ಮಾತ್ರ ಇಲ್ಲಿರೋದು ನಾನು ಬಿಡಲ್ಲ. ಮಮ್ಮಿ, ಆ ಐಶ್ವರ್ಯ ತಿರ್ಗಾ ನನ್ನ ಹತ್ರನೇ ಬಂದು ಎಲ್ಲ ಕೇಳಿಸ್ಕೊಂಡೆ ಕಣ್ಲ. ಅವಳು ಸ್ಯಾನ ಮೆರಿತಾವಳೆ, ದೀಪ ಆರಕ್ ಮುಂಚೆ ಜೋರಾಗಿ ಉರಿತದಂತೆ. ಹಂಗೆ ಅವಳದ್ ಏನೇನ್ ಮಾಡ್ತಾಳೋ ಮಾಡ್ಲಿ, ನೀನೇನ್ ತಲೆ ಕೆಡ್ಸ್ಕೊಬೇಡ, ಧೈರ್ಯವಾಗಿರ. ನಾನು ಅವಳಿಗೊಂದು ಗತಿ ಕಾಣಿಸ್ತೀನಿ.